ಬಾಲಾಜಿಯವರೇ, ಯಾವ ರೀತಿಯಾಗಿದೆ ಇಲ್ಲಿ ಈಗ, ಎಷ್ಟು ವರ್ಷದಿಂದ ನೀವು ಇಲ್ಲಿ ನೇರವಾಗಿ ನೋಡಿದ್ರಿ, ಎಷ್ಟು ವರ್ಷದಿಂದ ಅನ್ಸರ್ ಅವ್ರು ನಡೆಸ್ತಾರೆ? ನಾವು 35 ವರ್ಷ ಎಂದು ನೋಡ್ತಾ ಇದ್ದೀವಿ ಸರ್. 35 ವರ್ಷ ಎಂದು ಯಾವ ತೊಂದರೆ ಇಲ್ಲ. ಅವ್ರದ್ದು ಸುಮಾರು ಕಡೆಯಿಂದ ಬರ್ತಾ ಇದ್ದಾರೆ ಜನ, ಅವರಿಗೆ ಯಾವ ತೊಂದರೆನೂ ಯಾರಿಗೂ ಕೊಡಲ್ಲ. ಬರೋರಿಗೆಲ್ಲರಿಗೂ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಯಾವ ಒಂದು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಇದೆಲ್ಲ ಯಾಕೆ ಸರ್ ಇಲ್ದಂಗೆ ಇರೋದೆಲ್ಲ? ಇಲ್ದಂಗೆ ಇರೋದೆಲ್ಲ ಯಾಕೆ ಮಾತಾಡಬೇಕು? ಇಲ್ದಂಗೆ ಇರೋದೆಲ್ಲ ಜಟ್ಕ ಗಾಡಿ ಅದು ಇದು ರಾಜಕೀಯಕ್ಕೋಸ್ಕರ ಇದೆಲ್ಲ ಮಾಡಬಾರ್ದು. ನಾವು ಇಲ್ಲಿಂದ ಪಾಪಣ್ಣನ ಅಂಗಡಿಯಲ್ಲಿ ಹೋಗಿ ತಗೊಳ್ಳಿ ಅಂತ ಹೇಳುವಾಗ ಇಲ್ಲಿಂದ ನಮ್ಗೆ 250 ರೂಪಾಯಿ 300 ರೂಪಾಯಿ ಆಗುತ್ತೆ. ಅದು ಯಾರು ಕೊಡ್ತಾರೆ? ನಮ್ಗೆ ಹತ್ತಿರ ಇದೆ, ನಮ್ಗೆ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ನಾವು ಹತ್ತಿರದಲ್ಲಿ ಏನೋ ನೆನ್ನೆ ಉಗಾದಿ ಹಬ್ಬ ಆಯಿತು, ಇವತ್ತು ಹೊಸ್ದಾಡ್ಕೊ ತೊಗೊತಾ ಇದ್ದೀವಿ. ನಮ್ಗೆ ಆವತ್ತಿಂದ ಇವತ್ತವರೆಗೂ ನಾವು ತಗೊಳ್ಳೋದೇ ಇಲ್ಲಿ. ಸುಮಾರು ಜನ, ಸಾವಿರಾರು ಜನ ಬರ್ತಾರೆ ಸರ್. ಸಾವಿರಾರು ಜನಕ್ಕೆ ಇಲ್ಲಿ ಯಾವೊಂದು ತೊಂದರೆನೋ ಇಲ್ಲ. ಅದೇ ರೀತಿ ಇದೆಲ್ಲ ಮಾಡೋರು ಒಂದು ಗೌರ್ಮೆಂಟ್ ಆಗಿದ ಮೇಲೆ ನಮಗೊಂದು ಕಷ್ಟ, ಒಂದು ಆಕ್ಷಂಟು, ಒಂದು ಅಂದ್ಬಿಟ್ಟು ವ್ಯಕ್ತಿ ನಾವು ಹೋಗಿ ಒಂದು ಮುಖ್ಯಸ್ಥರ ಹತ್ರ ಮಾತಾಡುವಾಗ ನಮಗೆ ಯಾವುದು ಹೆಲ್ಪಿಂಗ್ ಇಲ್ಲ. ಅದೇ ರೀತಿ ನಾವು ಆಕ್ಸಿಡೆಂಟಾಗಿ ಬಿದ್ದಿರುವಾಗ ಅದೇ ಬಂದು ಅನ್ಸರ್ ಬಂದು 25,000 ಕೊಟ್ಟು ನಮಗೆ ಹಾಸ್ಪಿಟ್ಲಿಗೆ ಕಳ್ಸಿದ್ರು. ಯಾರು ಸರ್ ಕೊಡ್ತಾರೆ? ಮಟನ್ ಅಂಗಡಿ ಸರ್ ಓನರ್, ಮಟನ್ ಅಂಗಡಿ ಓನರ್ ನಮ್ಗೆ 25,000 ಕೊಟ್ಟು ನಿಮ್ಮ ಕೈಯಲ್ಲಿ ಯಾವಾಗತ್ತೋ ಅವಾಗ ಕೊಡಿ, ನೀನು ಹೋಗಿ ಫಸ್ಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊ ಅಂದರು. ನಾವು ಹಾಸ್ಪಿಟ್ಲ್ ಫೈಲ್ ಎತ್ಕೊಂಡೋಗಿ ಕೊಟ್ರೇನು ಮಿಸ್ ಆಗಿದೆ ನೋಡೋಣ. ಯಾವಾಗ ಸರ್? 2013 ಇದವರೆಗೂ ಫೈಲ್ ಸಿಕ್ಕಿಲ್ಲ. ಇಂಥದಕ್ಕೆಲ್ಲ ಯಾರೂ ಬೇಕಾಗಿಲ್ಲ, ಇದಕ್ಕೆ ಮಾತ್ರ ಎಲ್ಲರೂ ಬೇಕಾ ಸರ್ ಪಬ್ಲಿಕ್ಗೆ? ಅಲ್ಲ, ಇಷ್ಟು ದಿವಸ ಹಲಾಲ್ ಅನ್ನೋ ವಿಚಾರವೇ ಇರಲಿಲ್ಲ. ಇಲ್ಲ ಸರ್, ಈವಾಗ ಇವರು ಬೇಕು ಅಂತ ಮಾಡ್ಕೊಂಡಿರೋ ಸರ್. ಅದು ಹಲಾಲ್ ಅನ್ನೋದೇ ಏನು ಅಂತಲೇ ಪಬ್ಲಿಕ್ಗೆ ಗೊತ್ತಿಲ್ಲ. ಇವರು ಕಟ್ಟಿರೋ ಹೆಸರು, ಇವರು ಮಾತಾಡ್ತಾ ಇರೋ ಮಾತು. ಓಕೆ, ಒಬ್ಬ ಸಾರ್ವಜನಿಕನಾಗಿ, ಒಬ್ಬ ಉತ್ತಮ ವ್ಯಕ್ತಿಯಾಗಿ ಈಗ ನೇರವಾಗಿ ಹೇಳೋದಾದರೆ, ಈ ಒಂದು ಹಲಾಲು ಅಥವಾ ಜಟ್ಕಾದ ವಿಚಾರ ಸಂಬಂಧಪಟ್ಟ ಹಾಗೆ ನಿಮ್ಮ ಆಸುಪಾಸಿನ ಜನರಿಗೆ ಇರ್ಬೋದು, ಇಲ್ಲ ಕರ್ನಾಟಕದ ಜನತೆಗಿರ್ಬೋದು, ಇಲ್ಲ ಇಂಡಿಯಾದ ಒಂದು ಜನತೆಗಿರ್ಬೋದು, ಏನು ಹೇಳೋಕೆ ಇಷ್ಟಪಡ್ತೀರಿ? ಇದೆಲ್ಲ ಕರ್ನಾಟಕದ ಜನ ಯಾರೂ ಹೇಳ್ತಾ ಇಲ್ಲ ಸರ್. ಇದೆಲ್ಲ ರಾಜಕೀಯ ವ್ಯಕ್ತಿಗಳಿಗೋಸ್ಕರ ಇವರಾಗಿ ಇವರು ಹೇಳ್ತಾ ಇರೋದು. ಎಲ್ಲಿ ಸರ್? ಅದೇ ಬಂದು ಹಿಂದೂಗಳು ಅಂಗಡಿಗಳು ಮಾಡ್ಕೊಬೇಕು ಅಂದರೆ ಇಲ್ಲೆಲ್ಲ ನಾ ಅಂಗಡಿ ಮಾಡಿಕೊಡೋಕ್ಕಲ್ಲಿ ಅವರು ಇಲ್ಲಿ ಮುಚ್ಚಿಬಿಡ್ತಾರೆ. 600 ಕಿಲೋಮೀಟ್ರ್ ಹೋಗಿ ಅವ್ರ ಮರಿ ತೊಗೊಂಬಂದು ನಮಗೋಸ್ಕರ ಅವ್ರು ನೈಟ್ ಟು ಡೇ ಕಷ್ಟ ಬಿದ್ದು ತೊಗೊಂಬಂದು ಇಲ್ಲಿ 100 ಜನಕ್ಕೋಸ್ಕರ ಕೊಡೋದು ಮಾಡಬಾರ್ದು ಅಂದರೆ ಇದು ಯಾವ ನ್ಯಾಯ ಸರ್ ಇದು? ಈಗ ಬಾಲಾಜಿ ಅವರು ಹೇಳೋ ಪ್ರಕಾರ ಈ ಅನ್ಸರ್ ಅವರು ಏನು ಕಳೆದ 30 ವರ್ಷದಿಂದ ಈ ಒಂದು ಮಟನ್ ಸ್ಟಾಲನ್ನು ನಡೆಸ್ತಾ ಇದ್ದಾರೆ, ಆ ಮಟನ್ ಸ್ಟಾಲ್ ನಡೆಸ್ತಾ ಇದ್ರ ಜೊತೆ ಸಹಾಯಕ್ಕೂ ಕೂಡ ಬರ್ತಾ ಇದ್ದಾರೆ. ಇಂತಹ ಒಂದು ಸಿಚುವೇಶನ್ನಲ್ಲಿ ಹಲಾಲ್ ಹಾಗೆ ಏನು ಜಟ್ಕಾ ವಿಚಾರ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಕೇಳಿಬಂದಿದೆ, ಇದು ರಾಜಕೀಯದಿಂದ ದುರುದ್ದೇಶದಿಂದ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳನ್ನು ಇಲ್ಲಿನ ಗ್ರಾಹಕರು ನೀಡ್ತಾ ಇದ್ದಾರೆ.